ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಪರಿಕಲ್ಪನೆ, ಆ ಒಂದು ಪರಿಕಲ್ಪನೆ ಯಾವುದಪ್ಪ ಅಂತಂದ್ರೆ ಪೀನ ಮತ್ತು ನಿಮ್ನ ಮಸೂರಗಳ ಮುಂದೆ ವಿವಿಧ ಸ್ಥಾನಗಳಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬಗಳ ಒಂದು ಬಗ್ಗೆ ಅಧ್ಯಯನ ಮಾಡತಕ್ಕಂಥದ್ದು ಒಂದು ಪರಿಕಲ್ಪನೆ ಆಗಿದೆ. ಪ್ರೀತಿಯ ಕಲಿಕಾರ್ಥಿಗಳೇ, ಬೆಳಕು ಎಂಬುದು ಶಕ್ತಿಯ ಒಂದು ರೂಪವಾಗಿದ್ದು ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿನ ವಿವಿಧ ವಸ್ತುಗಳನ್ನು ನೋಡಬೇಕಾದ್ರೆ ವಸ್ತು ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸಬೇಕು. ಆ ಪ್ರತಿಫಲಿತ ಬೆಳಕನ್ನು ನಮ್ಮ ಕಣ್ಣುಗಳು ಸ್ವೀಕರಿಸಿದಾಗ ವಸ್ತುಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತದೆ. ಅಲ್ಲದೆ ಬೆಳಕಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಹಲವಾರು ವಿದ್ಯಮಾನಗಳಿವೆ. ಅವುಗಳಲ್ಲಿ ನಾವು ಇಂದು ಈ ಒಂದು ವಿಡಿಯೋದಲ್ಲಿ ಪೀನ ಮತ್ತು ನಿಮ್ನ ಮಸೂರಗಳಿಂದ ರೂಪುಗೊಂಡ ಪ್ರತಿಬಿಂಬಗಳ ಬಗ್ಗೆ ಅಧ್ಯಯನ ಮಾಡೋಣ. ಹಾಗಾದ್ರೆ ಈ ಒಂದು ಅಧ್ಯಯನ ಮಾಡಬೇಕಂದ್ರೆ ನಾವು ಒಂದು ಚಟುವಟಿಕೆ ಕೂಡ ಕೈಗೊಳ್ಳೋಣ. ಹಾಗಾದ್ರೆ ಈಗ ಆ ಒಂದು ಚಟುವಟಿಕೆ ಮಾಡೋದು ಹೇಗೆ, ಆ ಚಟುವಟಿಕೆ ಮಾಡಬೇಕಂದ್ರೆ ನಮ್ಗೆ ಏನೇನು ವಸ್ತುಗಳು ಬೇಕಾಗುತ್ತೆ, ಸೊ ಅದನ್ನ ಒಂದು ವಸ್ತುವನ್ನ ವಿವಿಧ ಸ್ಥಾನಗಳಲ್ಲಿಟ್ಟಾಗ ಆ ಒಂದು ಪೀನ ಮತ್ತು ನಿಮ್ನ ಮಸೂರಗಳಲ್ಲಿ ಯಾವ ರೀತಿಯಾಗಿ ಪ್ರತಿಭೆ ಏರ್ಪಡುತ್ತೆ ಅನ್ನೋದನ್ನ ಈಗ ನಾವು ಪ್ರಾಯೋಗಿಕವಾಗಿ ತಿಳ್ಕೊಳ್ಳೋ ತಪ್ಪೋಣ. ಬನ್ನಿ ವಿದ್ಯಾರ್ಥಿಗಳೇ, ಓಕೆ. ಸೊ ನಾವೀಗ ಚಟುವಟಿಕೆಯನ್ನ ಪ್ರಾರಂಭಿಸೋಣ. ಸೊ ಈ ಒಂದು ಚಟುವಟಿಕೆ ಮಾಡಲು ಬೇಕಾದಂತಹ ವಸ್ತು ಸಾಮಗ್ರಿಗಳು ಏನ್ಬೇಕು ಅಂದ್ರೆ, ಮೊದಲನೇದಾಗಿ ನಮಗೆ ಒಂದು ಬಿಳಿ ಡ್ರಾಯಿಂಗ್ ಶೀಟ್ ಬೇಕಾಗುತ್ತೆ. ಬಿಳಿ ಡ್ರಾಯಿಂಗ್ ಶೀಟ್ ಹಾಳೆ ಅದನ್ನು ಮೇಜಿಗೆ ಹಚ್ಚಿರ್ಬೇಕು. ನಂತರ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಪರದೆ ಬೇಕಾಗಿರುತ್ತೆ, ಜೊತೆಗೆ ಒಂದು ಲೆನ್ಸ್ ಇರೋದಕ್ಕೆ ಒಂದು ಸ್ಟ್ಯಾಂಡ್ ಆಧಾರ ಸ್ತಂಭ ಬೇಕಾಗುತ್ತೆ, ಜೊತೆಗೆ ಒಂದು ಮೇಣದ ಬತ್ತಿ ಬೇಕಾಗುತ್ತೆ, ಮೇಣದ ಬತ್ತಿ ಮತ್ತು ಬೆಂಕಿ ಪಟ್ಟಣ. ಸೊ ಜೊತೆಗೆ ಅತ್ಯಂತ ಪ್ರಮುಖವಾಗಿ ನಮಗೆ ಎರಡು ಮಸೂರಗಳು ಬೇಕಾಗ್ತವೆ. ಸೊ ಒಂದು ಪೀನ ಮಸೂರ ಉಬ್ಬಾಗಿರ್ತಕ್ಕಂಥದ್ದು, ಇನ್ನೊಂದು ನಿಮ್ನ ಮಸೂರ ತಗ್ಗಾಗಿರ್ತದ್ದು, ಎರಡೂ ಬೇಕಾಗುತ್ತೆ. ಸೊ ಎರಡನ್ನು ತಗೊಂಡ್ಬಿಟ್ಟು ನಮಗೆ ಚಟುವಟಿಕೆಯನ್ನ ಮಾಡೋಣ. ಅಲ್ಲಿಗೆ ಮೇಜಿಗೆ ಅಂಟಿಸಿದ 71 cm x 56 cm ಅಳತೆಯ ಬಿಳಿ ಡ್ರಾಯಿಂಗ್ ಶೀಟ್ ಹಾಳೆಯ ಮೇಲೆ ಪೀನ ಮಸೂರ ಮತ್ತು ನಿಮ್ನ ಮಸೂರಗಳನ್ನು ಮತ್ತು ಮೇಣದ ಬತ್ತಿಯನ್ನು ಇಡಲು ಸ್ಕೆಚ್ ಪೆನ್ ಮತ್ತು ಅಳತೆಪಟ್ಟೆಯ ಸಹಾಯದಿಂದ ಒಂದು ನಿರ್ದಿಷ್ಟ ಸ್ಥಾನದಿಂದ, ಸೊ ಇಲ್ಲಿ ನಿರ್ದಿಷ್ಟ ಸ್ಥಾನದಿಂದ, ಸೊ 50 cm ನಾವು ಏನ್ ಮಾಡಿದೀವಿ, ಒಂದು ಗುರುತನ್ನು ಮಾಡ್ಕೊಂಡಿದ್ವಿ. ನೋಡಿ, ಗುರುತು ಮಾಡ್ಕೊಂಡು 50 cm ಇಲ್ಲಿಂದ ನಿರ್ದಿಷ್ಟ ಸ್ಥಾನದಿಂದ. ಸೊ ಮಾಡ್ಕೊಂಡ್ಬಿಟ್ಟು 10 cm, 20 cm, 30 cm, 40 cm ಮತ್ತು 50 cm ನಾವು ಒಂದು ಗುರುತನ್ನು ಮಾಡಿಕೊಂಡು ಈಗ ನಮ್ಮ ಮಸೂರವನ್ನು, ಸೊ ಪೀನ ಮಸೂರವನ್ನು ಇಲ್ಲಿ ಏನು ಮಾಡ್ತಿದ್ದೀವಿ, ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಇಟ್ಟಿದ್ದೀವಿ, ಹಾಗೆ ವಸ್ತುವನ್ನು ಕೂಡ ನಾವು ನಿರ್ದಿಷ್ಟ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಈಗ ನಮ್ಮ ಚಟುವಟಿಕೆ ಮುಂದುವರಿಸೋಣ. ಮೊದಲನೇದಾಗಿ ಉರಿಯುತ್ತಿರುವ ಮೇಣದ ಬತ್ತಿ ವಸ್ತುವಾಗಿರಲಿ, ಈ ಒಂದು ಉರಿಯುತ್ತಿರುವ ಮೇಣದ ಬತ್ತಿಯನ್ನು, ಸೊ ಪೀನ ಮಸೂರ, ಇದು ಪೀನ ಮಸೂರದಿಂದ 50 cm ದೂರ ಇಟ್ಟಿದ್ದೆ ನಾನೀಗ, 50 cm ದೂರ ಇಟ್ಟಿದ್ದೆ. ಹಾಗಾದ್ರೆ ಈಗ ಜ್ವಾಲೆಯ ಸ್ಪಷ್ಟವಾದ ಪ್ರತಿಬಿಂಬವನ್ನು ಪರದೆ ಮೇಲೆ ಪಡೆಯಲು ಪೀನ ಮಸೂರದ ಹಿಂಬದಿಲಿ, ನೋಡಿ ಪೀನ ಮಸೂರದ ಹಿಂಬದಿ ಇಲ್ಲಿ ಕಾಣ್ತಾ ಇದೆ ನೋಡಿ. ಸೊ ನಾವೇನ್ ಮಾಡ್ಬೇಕು ಈಗ, ಸೊ ಪರದೆಯನ್ನು ಏನ್ ಮಾಡ್ಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಸ್ಪಷ್ಟವಾದ ಪ್ರತಿಬಿಂಬ ಪಡೆಯಲು ಪರದೆಯನ್ನು ನಾವು ಹೊಂದಾಣಿಕೆ ಮಾಡ್ಕೊಳ್ಬೇಕು. ಈಗ ಹೊಂದಾಣಿಕೆ ಮಾಡಿದ್ರೆ ಗಮನಿಸಿ ಇಲ್ಲಿ ನೋಡಿ, ಈಗ ಸ್ಪಷ್ಟವಾದ ಪ್ರತಿಬಿಂಬ ಕಾಣ್ತಾ ಇದೆ ನಮಗೆ. ಆದರೆ ವಸ್ತುವನ್ನು 50 cm ದೂರದಲ್ಲಿಟ್ಟಾಗ ಸ್ಪಷ್ಟವಾದ ಪ್ರತಿಬಿಂಬ ಪರದೆ ಮೇಲೆ ಉಂಟಾಗ್ತಾ ಇದೆ. ಸೊ ಮಸೂರದಿಂದ ಆ ಕಡೆ, ಅದೇ ಮಸೂರದ ಇನ್ನೊಂದು ಬದಿಯಲ್ಲಿ ಉಂಟಾಗ್ತಾ ಇದೆ. ಆದರೆ ಲಕ್ಷಣ ಗಮನಿಸಿದೆ ಏನಾಗಿದೆ, ಸತ್ಯ ಪ್ರತಿಬಿಂಬವಾಗಿದೆ, ಪರದೆ ಮೇಲೆ ಪಡಿತಾ ಇದ್ದೀವಿ. ಸೊ ಆನಂತರ ಏನಾಗಿದೆ, ಪ್ರಳಯಕಾಲದ ಪ್ರತಿಬಿಂಬವಾಗಿದೆ ಮತ್ತು ಪ್ರತಿಬಿಂಬದ ಗಾತ್ರ ಗಮನಿಸಿ. ಸೊ ವಸ್ತುವಿಗಿಂತ ಏನಾಗಿದೆ, ಚಿಕ್ಕದಾಗಿದೆ ನೋಡಿ, ವಸ್ತುವಿನ ಚಿಕ್ಕದಾದ ಗಾತ್ರವನ್ನು ನಾವು ನೋಡ್ತಾ ಇದ್ದೀವಿ ನೋಡಿ, ವಸ್ತುವಿನ ಚಿಕ್ಕದಾಗಿದೆ ಕಾಣ್ತಾ ಇದೆಯಲ್ಲ. ಸೊ ಇದನ್ನು ಡಾರ್ಕ್ ಮಾಡಲು ನೋಡೋಣ ನೋಡಿ. ಸೊ ವಸ್ತು ಚಿಕ್ಕದಾಗಿ ಕಾಣ್ತಾ ಇದೆ, ಸೊ ತಲೆಕೆಳಗಾಗಿದೆ ಮತ್ತು ಸತ್ಯ ಪ್ರತಿಬಿಂಬವಾಗಿದೆ. ಹಾಗಾದ್ರೆ ಈಗ 50 cm ನೋಡಿದ್ವಿ. ನೆಕ್ಸ್ಟ್ ಈಗ ನಂತರ ಮೇಣದ ಬತ್ತಿಯನ್ನು ಅವೇ ಮಾಡ್ತೀವಿ, ಈಗ ಮೊಸರದ ಕಡೆಗೆ ಚಲಿಸ್ತಾ ಇದ್ದೀವಿ. ಮೊಸರು ಕಡೆಗೆ ಚಲಿಸಿ ಎಷ್ಟಕ್ಕೆ 40 cm. ಸೊ 50 cm ಆಯಿತು, ಈಗ 40 cm ಚಲಿಸ್ತಾ ಇದೆ. ಸೊ 40 cm ಇಟ್ಟಾಗ ಈಗ ಸ್ಪಷ್ಟವಾದ ಪ್ರತಿಬಿಂಬನ ಪರದೆ ಮೇಲೆ ಪಡೆಯೋದಕ್ಕೆ ಏನು ಮಾಡಬೇಕು, ಪರದೆಯನ್ನು ಹಿಂದಕ್ಕೆ ಮುಂದಕ್ಕೆ ಮಾಡಬೇಕು. ಈಗ ನಮ್ಗೆ ಕಾಣ್ತಾ ಇದೆ ಸ್ಪಷ್ಟವಾದ ಪ್ರತಿಬಿಂಬ. ಸೊ ಪರದೆಯ ಹಿಂಬದಿಯಲ್ಲಿ ನೋಡಿ, ಮೊಸರದ ಹಿಂಬದಿಯಲ್ಲಿ ನಮಗೆ ಸ್ಪಷ್ಟವಾದ ಪ್ರತಿಬಿಂಬ ಉಂಟಾಗ್ತಾ ಇದೆ. ಸೊ ಇದರ ಒಂದು ಲಕ್ಷಣವನ್ನು ಗಮನಿಸಿದಾಗ ಇಲ್ಲಿ ಸತ್ಯ ಪ್ರತಿಬಿಂಬವಾಗಿದೆ, ತಲೆಕೆಳಗಾಗಿದೆ ಮತ್ತು ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ಚಿಕ್ಕದಾಗಿದೆ ಅನ್ನೋದು ನಮಗೆ ಕಾಣ್ತಾ ಇದೆ. ಕಾಣ್ತಾ ಇದೆಯಲ್ಲ, ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಇದು ನೈಟ್ ಮೋಡಲ್ ನೋಡೋಣ. ಸೊ ನೈಟ್ ಮೋಡಲ್ ನೋಡಿದಾಗ ಕೂಡ ಬಹಳ ಚೆನ್ನಾಗಿ ಸತ್ಯ ತಲೆಕೆಳಗಾದ ಮತ್ತು ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬ ಕಾಣ್ತಾ ಇದೆ ನೋಡಿದ್ರಲ್ಲ ನೈಟ್ ಮೋಡಲ್ಲಿ. ಓಕೆ, ಈಗ
ಮುಂದುವರೆದು ನಂತರ ಮೇಣಬತ್ತಿಯನ್ನ ನಾವೇನ್ ಮಾಡಿ ಈಗ 30 ಸೆಂಟಿಮೀಟರ್ ದಲ್ಲಿ ತೊಳೋಣ. ನೋಡಿ ಮೇಣಬತ್ತಿಯನ್ನು ಪೀಠ ಮೊಸರು ಕೆಳಗೆ ಚಲಿಸಿ ಮತ್ತು ಅದನ್ನು 30 ಸೆಂಟಿಮೀಟರ್ ದಲ್ಲಿ ಇಡೋಣ. ಈಗ ಸ್ಪಷ್ಟ ಪ್ರತಿಮೆ ಪಡೆಯಲು ಮೊಸರದ ಹಿಂಬದಿಯಲ್ಲಿ ನೋಡಿ ಮೊಸರು ಹಿಂಬದಿಯಲ್ಲಿ ಪರ್ದೆಯನ್ನು ಹಿಂದಕ್ಕೆ ಮುಂದಕ್ಕೆ ಸರಿಸಿದಾಗ ಓ ಇಲ್ಲಿ ಕಾಣ್ತಾ ಇದೆ ನೋಡಿ ಸ್ಪಷ್ಟವಾದ ಪ್ರತಿಮೆ ಕಾಣ್ತಾ ಇದೆ. ಇದರ ಒಂದು ಲಕ್ಷಣ ಗಮನಿಸಿದಾಗ ಏನಾಗಿದೆ ಲಕ್ಷಣ ಇಲ್ಲಿ ಇದು ಸತ್ಯ ಪ್ರತಿಬಿಂಬವಾಗಿದೆ ತಲೆ ಕೆಳಗಾಗಿದೆ ಮತ್ತು ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ಚಿಕ್ಕದಾಗಿದೆ ವಸ್ತುವಿಂದ ಬಹಳ ಚಿಕ್ಕದಾಗಿದೆ. ಯಾವಾಗ 30 ಸೆಂಟರ್ ದೊಡ್ಡ ಇದನ್ನು ಕೂಡ ನೈಟ್ ಮಾಡಲ್ ನೋಡೋಣ. ಸೊ ನೈಟ್ ಮಾಡಲ್ ನೋಡಿದಾಗ ಇಷ್ಟ ಕಾಣುತ್ತೆ ನೋಡಿ ನೋಡಿ. ಸೊ ನೈಟ್ ಮಾಡಲ್ ನೋಡಿದಾಗ ಕೂಡ ಸ್ಪಷ್ಟವಾದ ಪ್ರತಿಬಿಂಬ ನಮಗೆ ಕಾಣ್ತಾ ಇದೆ ತಲೆ ಕೆಳಗಾದ ಸತ್ಯವಾದ ಮತ್ತು ಗಾತ್ರ ಚಿಕ್ಕದಾದ ಒಂದು ಕಾಣ್ತಾ ಇದೆ ನೈಟ್ ಮಾಡಲ್. ಓಕೆ ನೆಕ್ಸ್ಟ್ ಈಗ ಮೇಣಬತ್ತಿಯನ್ನ ಮತ್ತೆ ನಾವೀಗ ಏನ್ ಮಾಡೋದು 20 ಸೆಂಟಿಮೀಟರ್. ಸೊ 50 ಆಯ್ತು 40 ಆಯ್ತು 30 ಆಯ್ತು 20 ಸೆಂಟಿಮೀಟರ್ ದೂರದಲ್ಲಿ ಇಡೋಣ. ಈಗ ಗಮನಿಸಿ 20 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಾಗ ಇಲ್ಲಿ ಕೂಡ ನಾವು ಏನ್ ಮಾಡಬೇಕು ಮೊಸರದ ಹಿಂಬದಿಯಲ್ಲಿ. ಸೊ ಏನ್ ಮಾಡಬೇಕು ಪರದೆಯನ್ನು ಅಡ್ಜಸ್ಟ್ ಮಾಡಬೇಕು ಹೊಂದಾಣಿಕೆ ಮಾಡಬೇಕು. ಪರದೆಯನ್ನು ಹೊಂದಾಣಿಕೆ ಮಾಡಿದಾಗ ಇಲ್ಲಿ ಕೂಡ ನಮಗೆ ಸ್ಪಷ್ಟವಾದ ಪ್ರತಿಬಿಂಬ ಕಾಣ್ತಾ ಇದೆ. ಗಮನಿಸಿ ಸ್ಪಷ್ಟವಾದ ಪ್ರತಿಬಿಂಬ ಕಾಣ್ತಾ ಇದೆ. ಹಾಗಾದ್ರೆ ಸ್ಪಷ್ಟ ಪ್ರತಿಬಿಂಬ ಏನಾಗ್ತಿದೆ ಪರದೆ ಮೇಲೆ ಕೊಡ್ತಾ ಇದೆ. ಹಾಗಾದ್ರೆ ಹೇಗಿದೆ ಪರದೆ ಮೇಲೆ ಪರದೆ ಮೇಲೆ ಅದು ಸತ್ಯವಾದ ಪ್ರತಿಬಿಂಬವಾಗಿದೆ ಪರದೆ ಮೇಲೆ ಪಡ್ತಾ ಇರೋದ್ರಿಂದ. ನಂತರ ಅದು ತಲೆಕಾಲ ಪ್ರತಿಬಿಂಬವಾಗಿದೆ ಮತ್ತು ಗಾತ್ರ ಗಮನಿಸಿ. ಸೊ ಗಾತ್ರ ಗಮನಿಸಿದಾಗ ಏನಾಗಿದೆ ಪ್ರತಿಬಿಂಬದ ಗಾತ್ರ ವಸ್ತುವಿನಷ್ಟೇ ಕಾಣ್ತಾ ಇದೆ. ಗಮನಿಸಿ ನೋಡಿ ಇಲ್ಲಿ ವಸ್ತು ಎಷ್ಟಿದೆಯೋ ಅಷ್ಟೇ ಗಾತ್ರದ ಇಲ್ಲಿ ನಮಗೆ ಪ್ರತಿಬಿಂಬ ಕಾಣ್ತಾ ಇದೆ. ಯಾವಾಗ 20 ಸೆಂಟಿಮೀಟರ್ ದೂರದಲ್ಲಿದ್ದಾಗ ಇದನ್ನು ಕೂಡ ಡಾರ್ಕ್ ಮಾಡಲ್ ವೀಕ್ಷಿಸಿ ಚೆನ್ನಾಗಿ ಕಾಣುತ್ತೆ. ಸೊ ಡಾರ್ಕ್ ಮಾಡಲ್ ನೋಡಿದಾಗ ಏನಾಗುತ್ತೆ ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬದ ಗಾತ್ರ ಕೂಡ ಇಲ್ಲಿದೆ. ಯಾವಾಗ ವಸ್ತುವನ್ನು 20 ಸೆಂಟಿಮೀಟರ್ ದೂರದಲ್ಲಿದ್ದಾಗ ನೋಡಿದ್ರಲ್ಲ ಇದನ್ನು ಕೂಡ ಡಾರ್ಕ್ ಮಾಡಲ್ ನೋಡಿದ. ನೆಕ್ಸ್ಟ್ ಈಗ ನಂತರ ಈಗ ಮೇಣಬತ್ತಿಯನ್ನು ನಾವೇನು ಮಾಡ್ತೀವಿ 10 ಸೆಂಟಿಮೀಟರ್ ಅಂತರಲ್ಲಿ ಇಡೋಣ. ಸೊ ಮೊಸರು ಕಡೆಗೆ ಚಲಿಸೋಣ 10 ಸೆಂಟಿಮೀಟರ್ 10 ಸೆಂಟಿಮೀಟರ್ ಅಂತಲ್ಲಿ ಚಲಿಸಿದಾಗ ಸೊ ಇಲ್ಲಿ ಕೂಡ ನಮಗೆ ಸ್ಪಷ್ಟವಾದ ಪ್ರತಿಬಿಂಬ ಕಾಣ್ತಾ ಇದೆ. ಮೊಸರದ ಹಿಂಬದಿ ಕಾಣ್ತಾ ಇದೆ ನೋಡಿ ಸ್ಪಷ್ಟವಾದ ಪ್ರತಿಬಿಂಬ ಕಾಣ್ತಾ ಇದೆ. ಪರದೆ ಮೇಲೆ ನೋಡಿ ಕಾಣ್ತಾ ಇದೆ ಸ್ಪಷ್ಟವಾದ ಪ್ರತಿಬಿಂಬ ಕಾಣ್ತಾ ಇದೆ. ಸೊ ಇದನ್ನು ಕೂಡ ಡಾರ್ಕ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ಪಷ್ಟವಾದ ಪ್ರತಿಬಿಂಬ ಉಂಟಾಗ್ತಾ ಇದೆ. ಆದರೆ ಸ್ಪಷ್ಟವಾದ ಪ್ರತಿಬಿಂಬ ಇಲ್ಲಿ ಉಂಟಾಗಿದೆ ಅಂತಂದ್ರೆ ಸೊ ಇದು ಕೂಡ ಸತ್ಯ ಪ್ರತಿಬಿಂಬವಾಗಿದೆ ತಲೆ ಕೆಳಗಾಗಿದೆ ಮತ್ತು ವಸ್ತುವಿಂದ ಬಹಳ ದೊಡ್ಡದಾಗಿದೆ ಕಾಣ್ತಾ ಇದೆ. ವಸ್ತುವಿಂದ ಬಹಳ ದೊಡ್ಡದಾಗಿದೆ ಕಾಣ್ತಾ ಇದೆ. ಸೊ ವಸ್ತುವಿಂದ ದೊಡ್ಡದಾದ ಪ್ರತಿಬಿಂಬವು ಇಲ್ಲಿ ನಮಗೆ ಕಾಣ್ತಾ ಇದೆ. ಸೊ ಯಾವಾಗ ವಸ್ತುವನ್ನು 10 ಸೆಂಟಿಮೀಟರ್ ದೂರದಲ್ಲಿ ಇದ್ದಾಗ ಸೊ ಇದನ್ನು ನಾವು ಡಾರ್ಕ್ ಮಾಡಲ್ಲಿ ನೋಡಿ ಇಲ್ಲಿ ಕಾಣಿಸಿ ಅಲ್ಲಿ ಗೋಡೆ ಮೇಲೆ ಕೂಡ ಕಾಣ್ತಾ ಇದೆ. ಡಾರ್ಕ್ ಮಾಡಲ್ಲಿ ಇಲ್ಲಿ ಕಾಣ್ತಾ ಇದೆ ಗೋಡೆ ಮೇಲೆ ಬೇರೆ ಪರದೆ ಮೇಲೆ ಕಾಣ್ತಾ ಇದೆ ನೋಡಿ ಇಲ್ಲಿ ಪರದೆ ಮೇಲೆ ಕಾಣ್ತಾ ಇದೆ. ಸೊ ಸ್ಪಷ್ಟವಾದ ಪ್ರತಿಬಿಂಬ ಅದು ಕಾಣ್ತಾ ಇದೆ ದೊಡ್ಡದಾಗಿ. ಓಕೆ ನೋಡಿದ್ರಲ್ಲ. ಸೊ ನೆಕ್ಸ್ಟ್ ಈಗ ಸೊ ಮೊಸರವನ್ನ ಮೇಣದ ಬತ್ತಿಯನ್ನ ನಾವೇನ್ಬೇಕು ಮೊಸರು ಕಡೆ ಚಲಿಸಿ 5 ಸೆಂಟಿಮೀಟರ್ ದೂರದಲ್ಲಿ ಇಡೋಣ 5 ಸೆಂಟಿಮೀಟರ್. ಈಗ ಗಮನಿಸಿ ಎಲ್ಲಾದರೂ ವಸ್ತುವಿನ ಪ್ರತಿಬಿಂಬ ಕಾಣ್ತಾ ಇದೆಯಾ? ಇಲ್ಲ, ವಸ್ತುವಿನ ಪ್ರತಿಬಿಂಬ ಇಲ್ಲಿ ಪ್ರಕಾರ ಕಾಣ್ತಾ ಇಲ್ಲ. ಯಾಕೆ ಹಾಗಾದ್ರೆ ಎಲ್ಲಿ ಆಗಿದೆ ಎಲ್ಲಿದೆ ವಸ್ತುವಿನ ಪ್ರತಿಬಿಂಬ ಅಂತಂದಾಗ ವಸ್ತುವಿನ ಪ್ರತಿಬಿಂಬ ಏನಾಗಿದೆ? ಸೊ ಪೀನ ಮೊಸರದ ಒಳಗಡೆ ಉಂಟಾ ಇರೋದು ಕಾಣಬಹುದಾಗಿದೆ. ಗಮನಿಸಲಿ ಪೀನ ಮೊಸರದ ಒಳಗಡೆ ಕಾಣ್ತಾ ಇದೆ. ಅದೇ ಪೀನ ಮೊಸರು ಒಳಗಡೆ ಕಾಣ್ತಾ ಇದ್ದಾಗ ಸೊ ಅಲ್ಲಿ ಸ್ಪಷ್ಟವಾದ ಪ್ರತಿಬಿಂಬ ಪರದೆ ಮೇಲೆ ಉಂಟಾಗದೇ ಇರೋದ್ರಿಂದ ಅದು ಏನಾಗಿದೆ? ಮಿಥ್ಯ. ಸೊ ಮಿಥ್ಯ ಪ್ರತಿಬಿಂಬ ಮತ್ತು ಗಮನಿಸಿ ನೇರವಾಗಿದೆ. ಅದು ಅಲ್ಲಿ ತಲೆ ತಲಕಾಗಿತ್ತು, ಅದು ಇಲ್ಲೇನಾಗಿದೆ ನೇರವಾದ ಪ್ರತಿಬಿಂಬ ಕಾಣ್ತಾ ಇದೆ. ಮತ್ತು ಗಾತ್ರ ಗಮನಿಸಿ, ಸೊ ವಸ್ತುವಿಗಿಂತ ಚಿಕ್ಕದಾದ ಗಾತ್ರವನ್ನು ನಾವು ನೋಡ್ತಾ ಇದ್ದೀವಿ. ಸೊ ಚಿಕ್ಕದಾದ ವಸ್ತುವಿನ ಗಾತ್ರವನ್ನ ಕಾಣ್ತಾ ಇದ್ದೀವಿ. ಹೊಸದಾಗಿ ನಾವು ನಿನ್ನ ಮೊಸರನ್ನ ಸೊ ನಿನ್ನ ಮೊಸರು ಬಳಸ್ಕೊಂಡ್ಬಿಟ್ಟು ಈಗ ಪ್ರಯೋಗವನ್ನು ಮುಂದುವರಿಸೋಣ. ಸೊ ನಿನ್ನ ಮೊಸರು ಬಳಸ್ಕೊಂಡ್ಬಿಟ್ಟು ಈಗ ನಾವೇನ್ ಮಾಡಿದ್ವಿ ವಸ್ತುವನ್ನು 50 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ವಿ. ಸೊ 50 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಾಗ ಈಗ ನಾವು ಪರದೆಯನ್ನ ಸೊ ಹೊಂದಾಣಿಕೆ ಮಾಡೋಣ. ಪರದೆ ಹೊಂದಾಣಿಕೆ ಮಾಡಿ ನಿನ್ನ ಮೊಸರು ದಾಖಲೆ. ಸೊ ಇಲ್ಲಿ ಕೂಡ ಸ್ಪಷ್ಟ ಪ್ರತಿಬಿಂಬ ಉಂಟಾಗ್ತಾ ಇಲ್ಲ. ಸೊ ಪರದೆ ಮೇಲೆ ಪಡೆಯಕ್ಕೆ ಆಗ್ತಾ ಇಲ್ಲ. ಸೊ ಪರದೆ ಮೇಲೆ ಪಡೆಯಕ್ಕೆ ಆಗ್ತಿಲ್ಲ ಅಂದ್ರೆ ಅದು ಎಂಥ ಪ್ರತಿಬಿಂಬ? ಮಿಥ್ಯ ಪ್ರತಿಬಿಂಬವಾಗಿರುತ್ತೆ. ಸೊ ಅಲ್ಲಿ ಹಾಗಾದ್ರೆ ಇಲ್ಲಿ ಇದೆ ಪ್ರತಿಬಿಂಬ ಅಂತ ನೋಡಿದಾಗ ಗಮನಿಸಿ ಅಲ್ಲಿ ಮೊಸರದ ಒಳಗಡೆ ಉಂಟಾಗ್ತಾ ಇದೆ. ಸೊ ಮೊಸರದ ಒಳಗಡೆನೆ ಸೊ ಚಿಕ್ಕದಾಗಿದೆ ದೊಡ್ಡದಾಗಿದೆ. ಗಮನಿಸಿ ನೋಡಿ ಚಿಕ್ಕದಾಗಿದೆ.
ಅಂದ್ರೆ 50 ಸೆಂಟಿಮೀಟರ್ ದೂರದಲ್ಲಿದ್ದಾಗ ಅಲ್ಲಿ ಪ್ರತಿಬಿಂಬದ ಗಾತ್ರ ಚಿಕ್ಕದಾಗಿದೆ, ನೇರವಾಗಿದೆ ಮತ್ತು ಮಿತ್ಯವಾಗಿದೆ. ಅದೇ ರೀತಿಯಾಗಿ 40 ಸೆಂಟಿಮೀಟರ್ ಹೇಳೋಣ ನೋಡಿ, 40 ಸೆಂಟಿಮೀಟರ್ ಕೂಡ ಇಲ್ಲಿ ಕೂಡ ಅಷ್ಟೇನೆ. ಸೊ ಇದು ಕೂಡ ಮಿತ್ಯ ಪ್ರತಿಬಿಂಬವಾಗಿದೆ ಮತ್ತು ಚಿಕ್ಕದಾಗಿದೆ ಮತ್ತು ನೇರವಾಗಿದೆ. ಸೊ ಅದೇ ರೀತಿಯಾಗಿ ನಾವೀಗ 30 ಸೆಂಟಿಮೀಟರ್ ನೋಡೋಣ. ಸೊ ಇಲ್ಲಿ ಕೂಡ ಅಷ್ಟೇನೆ. ಸೊ ನೇರವಾಗಿದೆ, ಮಿತ್ಯವಾಗಿದೆ ಮತ್ತು ಚಿಕ್ಕದಾಗಿದೆ. ಸೊ ಅದೇ ರೀತಿಯಾಗಿ 20 ಸೆಂಟಿಮೀಟರ್ ಅಣ್ಣ. ಸೊ ಅಲ್ಲಿ ಕೂಡ ಗಮನಿಸಿ, ಸೊ ಇಲ್ಲಿ ಕೂಡ ಮಿತ್ಯ, ನೇರ ಮತ್ತು ಚಿಕ್ಕದಾಗಿದೆ. ಸೊ ಅದೇ ರೀತಿಯಾಗಿ 10 ಸೆಂಟಿಮೀಟರ್ ಅಣ್ಣ, ಅಲ್ಲಿ ಕೂಡ ಪ್ರತಿಬಿಂಬ ಮಿತ್ಯ, ನೇರ ಮತ್ತು ವಸ್ತುಗಿಂತ ಚಿಕ್ಕದಾಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಲಾಸ್ಟ್ 5 ಸೆಂಟಿಮೀಟರ್ ಇಟ್ಟಾಗ ಗಮನಿಸಿ, ಸೊ ಇಲ್ಲಿ ಕೂಡ ವಸ್ತು ಪ್ರತಿಬಿಂಬದ ಏನಾಗಿದೆ, ವಸ್ತುಗಿಂತಲೂ ಚಿಕ್ಕದಾಗಿದೆ, ಮಿತ್ಯ ಪ್ರತಿಬಿಂಬವಾಗಿದೆ ಮತ್ತು ನೇರವಾಗಿದೆ. ಸೊ ಈ ರೀತಿಯಾಗಿ ನಾವು ಈ ಒಂದು ಪ್ರಯೋಗವನ್ನ ಪೂರ್ಣಗೊಳಿಸೋಣ. ಈಗ ತಾನೇ ಈ ಒಂದು ನಮ್ಮ ಚಟುವಟಿಕೆ ಪೂರ್ಣಗೊಂಡಿದೆ. ಹಾಗೆ ಈ ಒಂದು ಚಟುವಟಿಕೆ ಪೂರ್ಣಗೊಂಡ ನಂತರ ಸೊ ನೀವುಗಳು ಏನು ಕಲ್ತಿರ್ತಾರ ಅನ್ನೋದು ನೋಡೋದಾದ್ರೆ ಪ್ರಮುಖವಾಗಿ 3 ಅಂಶಗಳು ಕಲ್ತಿರ್ತಾರ. ಮೊದಲನೇದಾಗಿ ಪೀನ ಮತ್ತು ನಿಮ್ಮ ಮೊಸರುಗಳಲ್ಲಿ ವಸ್ತುವನ್ನು ವಿವಿಧ ಸ್ಥಾನಗಳಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ಸ್ವಭಾವಗಳ ಬಗ್ಗೆ ತಿಳಿದುಕೊಳ್ಳಲು ಸಮರ್ಥರಾಗ್ತೀರಾ. ಸೊ ಎರಡನೇದಾಗಿ ಸತ್ಯ ಪ್ರತಿಬಿಂಬ ಮತ್ತು ಮಿಥ್ಯ ಪ್ರತಿಬಿಂಬಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಲು ಸಮರ್ಥರಾಗ್ತೀರಾ. ನೆಕ್ಸ್ಟ್ 3ನೇದಾಗಿ ವಸ್ತುವಿನ ಗಾತ್ರ ಮತ್ತು ಪ್ರತಿಬಿಂಬದ ಗಾತ್ರ ಇವುಗಳ ನಡುವಿನ ವ್ಯತ್ಯಾಸವನ್ನು ಕೂಡ ನೀವು ಈ ಒಂದು ಚಟುವಟಿಕೆಯನ್ನು ತಿಳ್ಕೊಂಡಿರಂತ ನಾನು ಭಾವಿಸ್ತಾ. ಸೊ ಧನ್ಯವಾದಗಳು.